ಓಕೆ ಫ್ರೆಂಡ್ಸ್, ಎಸ್ಪೆಷಲಿ ಈ ವಿಡಿಯೋದಲ್ಲಿ ಯಜಮಾನ ಚಿತ್ರತಂಡ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾರಿಗೆ ಏನು ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಚಿತ್ರತಂಡ ಸಾಕಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡುತ್ತೆ. ನೂರಾರು ಜನರು ಹಗಲಿರುಳು ಬೆವರು ಸುರಿಸಿ ಸುಂದರವಾದ ಕಥೆಯನ್ನ ತೆರೆ ಮೇಲೆ ತರಲು ಶ್ರಮಿಸ್ತಾರೆ. ಆದರೆ ಚಿತ್ರರಂಗಕ್ಕೆ ಅಂಟಿರೋ ಪೈರಸಿ ಕಾಟ ಇವರ ಶ್ರಮವನ್ನ ನೀರಿನಲ್ಲಿ ಹೋಮ ಮಾಡಿದಂತೆ ಮಾಡುತ್ತೆ. ಹೌದು, ಈಗ ಸಿನಿಮಾ ಕಳ್ಳರು ಎಲ್ಲಾ ಚಿತ್ರರಂಗಗಳಿಗೆ ತಲೆನೋವಾಗಿದ್ದಾರೆ. ಥಿಯೇಟರ್ಗಳಿಗೆ ಕಾಲಿಟ್ಟ ಸಿನಿಮಾಗಳನ್ನ ಕ್ಷಣಾರ್ಥದಲ್ಲೇ ಪೈರಸಿ ಮಾಡ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಚಿತ್ರಗಳು ಪೈರಸಿಯಿಂದ ಸಂಕಷ್ಟಕ್ಕೆ ಸಿಲುಕ್ತಿವೆ. ಈಗ ನಾಳೆ ಬಿಡುಗಡೆಯಾಗ್ತಾ ಇರೋ ಕನ್ನಡದ ಯಜಮಾನ ಚಿತ್ರಕ್ಕೆ ಪೈರಸಿಯ ಬಿಸಿ ತಟ್ಟಲಿದೆ ಅನ್ನೋ ಭಯ ಶುರುವಾದಂತಿದೆ. ಇದನ್ನ ಸಮರ್ಥವಾಗಿ ಎದುರಿಸಲು ಚಿತ್ರತಂಡ ಸರ್ವ ಸನ್ನದ್ಧಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಂಟಿ ಪೈರಸಿ ರಿಪೋರ್ಟಿಂಗ್ ಸ್ಕ್ವಾಡ್ ಮಾಡಿರೋ ಯಜಮಾನ ತಂಡ ಸಿನಿಕಳ್ಳರಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಚಿತ್ರಮಂದಿರಗಳಲ್ಲಿ ಯಾರಾದ್ರೂ ಸಿನಿಮಾ ಖರೀತಾ ಇದ್ರೆ, ಅಂದ್ರೆ ಅಕಸ್ಮಾತ್ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ, ಕೂಡಲೇ 9334601685 ಇದಕ್ಕೆ ವಾಟ್ಸ್ಆಪ್ ನಂಬರ್ಗೆ ಮಾಹಿತಿ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಹೀಗೆ ಯಜಮಾನನ ಪೈರಸಿ ವಿರುದ್ಧದ ಹೋರಾಟಕ್ಕೆ ನಟ ದರ್ಶನ್ ಅಭಿಮಾನಿಗಳು ಕೈ ಜೋಡಿಸಿದ್ದಾರೆ. ಫೇಸ್ಬುಕ್ ಟ್ವಿಟರ್ ನಲ್ಲಿ ಈ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಎಚ್ಚರ ಎಚ್ಚರ, ಪೈರಸಿ ಮಾಡೋ ಮುನ್ನ ಎಚ್ಚರ ಅಂತ ಪೈರಸಿ ಮಾಡುವವರಿಗೆ ಎಚ್ಚರಿಕೆ ಸಂದೇಶ ನೀಡ್ತಾ ಇದ್ದಾರೆ. ಫ್ರೆಂಡ್ಸ್, ಪೈರಸಿಗೆ ನೀವು ಕೂಡ ವಿರೋಧ ವ್ಯಕ್ತಪಡಿಸ್ತೀರಲ್ವಾ? ಎಸ್ ಆರ್ ನೋ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಜಿಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ.